ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಏನಪ್ಪಾ ವಿಷಯ ಅಂದರೆ, ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಒಂದು ಎವಿಕ್ಷನ್ ಆಗಿರುವಂಥ ಒಂದು ಪ್ರೊಮೋ ರಿಲೀಸ್ ಮಾಡಿದರೆ. ಸೊ ಆ ಒಂದು ಎವಿಕ್ಷನ್ ಪ್ರೊಮೋ ರಿಲೀಸ್ ಮಾಡಿದರೆ, ಸೊ ಅದರಲ್ಲಿ ನಿಮ್ಗೆ ಗೊತ್ತಿರೋಂಗೆ ಸುದೀಪ್ ಸರ್ ಕೈಯಲ್ಲಿ ಒಂದು ಎನ್ವಲಪ್ ಇದೆ. ಸೊ ಅದರಲ್ಲಿ ಈ 5ನೇ ಪೊಸಿಷನಲ್ಲಿ ಯಾರು ಒಂದು ಎಲಿಮಿನೇಟ್ ಆಗ್ತಾರೆ ಅನ್ನೋ ಒಂದು ಇದರದ್ದಿರ್ಬೋದು, ಹೆಲ್ಮೆಟ್ ಪ್ರೊಮೋ ಇರ್ಬೋದು ಅಂತ ಅಂದ್ಕೊತೀನಿ. ಸೊ ಅದರಲ್ಲಿ ಎಲಿಮಿನೇಟ್ ಮಾಡಲಿಕ್ಕೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಜೊತೆಗೆ ಅಲ್ಲಿ ಎಲಿಮಿನೇಟ್ ಆಗಿರೋಂಥವ್ರನ್ನ ಸ್ಟೇಜ್ಗೆ ಕರ್ಕೊಂಬರ್ಲಿಕ್ಕೆ ಒಂದು ನಮ್ರತ ಅವರಿಗೆ ಒಂದು ಇದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೇ ಬಿ 5ನೇ ಒಂದು ಪೊಸಿಷನಲ್ಲಿ ಯಾರು ಇರ್ತಾರೆ, ಸೊ ಅವರನ್ನು ನಮ್ರತ ಅವರು ಎಲಿಮಿನೇಟ್ ಮಾಡಿ ಕರ್ಕೊಂಡು ಬರ್ಬೋದು ಅಂತ ಅಂದ್ಕೊತೀನಿ. ಸೊ ಅಲ್ಲಿ ನಮ್ರತ ಅವ್ರು ಹೇಳೋ ಪ್ರಕಾರ, ಸೊ ಈ ಒಂದು ಸ್ಪರ್ಧೆ ಇದ್ದರೆ ಅವರಿಗೆ ನಿರೀಕ್ಷೆ ಇತ್ತಂತೆ ಟಾಪ್ 2 ಆ್ಯಂಡ್ ಅಥವಾ 3ನಲ್ಲಿ ಇರಬೇಕು ಅಂತ. ಸೊ ವರ್ತೂರ್ ಅಂತ ಕೂಡ ಹೇಳ್ತಾ ಇದ್ದಾರೆ 5ನೇ ಪ್ಲೇಸ್ಗೆ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಬಟ್ ಇಲ್ಲಿ ಹೇಳ್ತಿರೋವಂಥದ್ದಕ್ಕೂ ಮತ್ತು ಅದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ ಇಲ್ಲಿ. ಯಾಕಂತಂದರೆ ವರ್ತೂರ್ ಅವ್ರ ಮೇಲೆ ಅಷ್ಟೊಂದು ನಿರೀಕ್ಷೆ ಇಲ್ಲ ಅಂದ್ಕೊತೀನಿ ನಮ್ರತ ಅವರಿಗೆ ಟಾಪ್ 2 ಆರ್ 3ನಲ್ಲಿ ಅಂತ. ಸೊ ಮೇ ಬಿ ವಿನಯ್ ಆರ್ ವರ್ತೂರ್ ಕನ್ಫ್ಯೂಷನ್ ಇದೆ, ಗೊತ್ತಿಲ್ಲ ಕ್ಲಾರಿಟಿ. ಕನ್ಫರ್ಮ್ ಆಗಿ ಹೇಳಿರೋದು ಅಪ್ಡೇಟ್ ಪ್ರಕಾರ ವರ್ತೂರ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಈ ಒಂದು ಪ್ರೊಮೋ 5th ಎಲಿಮಿನೇಷನ್ ದಿನ ಅಂತ ಡೌಟ್. ಸೊ ಕನ್ಫರ್ಮ್ ಇದಕ್ಕೆ ನ್ಯೂಸ್ಗೆ ನೀವು ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಯಾಕಂತಂದರೆ ನಾನು ಬೆಳಗ್ಗೆ ವಿಡಿಯೋದಲ್ಲಿ ಹೇಳಿದಂಗೆ ಯಾವುದು ಕೂಡ ಕನ್ಫರ್ಮ್ ಆಗಿ 100% ಪಕ್ಕ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದನ್ನು ನಾವು ಎಪಿಸೋಡಲ್ಲೇ ನೋಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನನಗನ್ಸಿರೋದು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ.